ಮೇಡಮ್ ಇಂದ ನಾಗಮಣಿ ಹೇಳಿದ್ರ ಶಾಸಕರಾದ ಪ್ರದೀಪ್ ಮಾಡ್ತಾರೆ, ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಮಗು ಗುಲಾಬ್ರ ಸ್ವಲ್ಪ ಹಿಂದೆ ಬಂದ್ಬಿಡಿ ಕೇಳಿಸೋಣ ಒಂದು ಇಲ್ಲ ಬರೋ ಇಲ್ಲ ಬರೋ ಪಕ್ಕದಲ್ಲಿ ಬಿಳಿ ಬಿಡಿ ಸರ್ ಹೊರಗಡೆ ಬರ್ತೀನಿ ಹಲೋ ಸಿಕ್ಸ್ ಸಿಕ್ಸ್ ಬರ್ತಾ ಇದೆಯಾ ಮಾಡಿ ಇವತ್ತು ನಾನು ನಮ್ಮ ಪತ್ನಿಯವರು ನನ್ನ ತಂದೆಯವರು ಮೂವರು ಹೋಗಿ ಮತದಾನವನ್ನು ಇವತ್ತು ಮಾಡಿದ್ದೇವೆ. ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ ದಿನಗಳಿಂದ ಸುಮಾರು 3 ವಾರಗಳಿಂದ ಸತತವಾಗಿ ಹಗಲಿರುಳು ಕೂಡ ದಣಿಯದೆ ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎರಡೂ ಪಕ್ಷದ ಮುಖಂಡರುಗಳು ನಾಯಕರುಗಳು ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ. ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತೇನೆ. ಅದೇ ರೀತಿ ಈ ದೇಶವನ್ನು ಗೆಲ್ಲಿಸಬೇಕು, ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನಿವತ್ತು ಮನವಿ ಮಾಡ್ತೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತಬಂಧುಗಳಲ್ಲಿ. ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಮತ್ತೊಂದು ಅವಕಾಶ ಕೊಡಿ. ಮಾನ್ಯ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಿಗಳು ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ.
ಅವರ ಕೈಗಳು ಬಲಪಡಿಸಲಿಕ್ಕೆ ನಿಮ್ಮ ಮಗನಿಗೆ, ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ. ಹಾಗೆಯೇ ಕರ್ನಾಟಕ ರಾಜ್ಯದ ಇತರೆ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಜಾತ್ಯತೀತ ಜನತಾದಳದ, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಇವರೆಲ್ರಿಗೂ ಕೂಡ ಗೆಲ್ಲಿಸಿಕೊಡಿ. ಈ ರಾಜ್ಯವನ್ನು ಗೆಲ್ಲಿಸಿ, ಈ ದೇಶವನ್ನು ಗೆಲ್ಲಿಸಿ. ನೀವು ಗೆಲ್ಲಬೇಕು ಅಂತಂದರೆ BJP ಹಾಗೂ JDSನ ಮೈತ್ರಿಕೂಟದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಗೆಲ್ಲಬೇಕು. ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ, ಸ್ವಚ್ಛ ಆಡಳಿತವನ್ನು, ಪಾರದರ್ಶಕವಾದಂಥ ಆಡಳಿತವನ್ನು, ಸಮಾಜವನ್ನು, ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು, ಆರ್ಥಿಕ ಸದೃಢತೆಯನ್ನು, ಮಹಿಳಾ ಸಬಲೀಕರಣವನ್ನು, ಯುವಕರ ಸಬಲೀಕರಣ, ಪ್ರತಿಯೊಂದು ವರ್ಗದ ಏಳ್ಗೆಯನ್ನು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಕೊಡುತ್ತೆ. ಮತ್ತೊಮ್ಮೆ ನಂಬಿ, ವಿಶ್ವಾಸ ಇಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ಕಳೆದ 3 ವಾರದಿಂದ ಮಾಧ್ಯಮ ಸ್ನೇಹಿತರುಗಳು ಕೂಡ, ಹಗಲಿರಲು ಕೂಡ ನಾವು ಕ್ಯಾಂಪೇನ್ ಮಾಡುವಂಥ ಎಲ್ಲ ಸ್ಥಳಗಳಿಗೆ ತಾವುಗಳು ಬಂದಿದ್ದೀರಿ, ಸೆರೆ ಹಿಡಿದಿದ್ದೀರಿ, ನಾವು ಮಾಡ್ತಾ ಇರ್ತಕ್ಕಂಥ ಪ್ರಚಾರವನ್ನು ಜನಕ್ಕೆ ತೋರಿಸ್ಕೊಟ್ಟಿದ್ದೀರಿ. ತಮಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದವನ್ನು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಸುಮಾರು ಒಂದು 20-25 ದಿವಸದಿಂದ ಪ್ರಚಾರ ಮಾಡ್ತಾಯಿದ್ದೀವಿ. ನಾನು ಬಾಗೇಪಲ್ಲಿ ಗುಡಿಬಂಡೆ ನನ್ನ ZP ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಮನೆಗಳಿಗೂ ಭೇಟಿ ಕೊಟ್ಟಿದ್ದೀನಿ. ನರೇಂದ್ರ ಮೋದಿ, ಪ್ರತಿಯೊಬ್ಬರು ನರೇಂದ್ರ ಮೋದಿ ಮೋದಿ ಅನ್ನೋ ಇದು ಶಬ್ದ ಬರ್ತಾಯಿದೆ. ಯುವಕರಾಗಲಿ, ಹೆಣ್ಮಕ್ಳಾಗಲಿ, ಎಲ್ಲನೂ ಮೋದಿ ಅಂತಾರೆ. ಕೆಲಸದಲ್ಲಿ ಡಾಕ್ಟರ್ ಸುಧಾಕರ್ ಮಾಡಿರ್ತಕ್ಕಂಥ ಕೆಲಸಗಳನ್ನೂ, ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಬೇರೆ ಕ್ಷೇತ್ರದವರೆಲ್ಲನೂ ಗಮನಿಸಿ, ಏನೇ ಆಗಲಿ ಸುಧಾಕರ್ ಒಳ್ಳೆ ಕೆಲಸ ಮಾಡ್ತಾನೆ. ಅದರಿಂದ ನಾವು ಏನೇ ಆಗಲಿ BJPಗೆ ಮತ ಕೊಡ್ತೀವಿ ಅನ್ನೋ ಮಾತು ಬರ್ತಾಯಿದೆ. ಎಲ್ಲ ಜನಾಂಗದವರೂ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ನಾವು ಸುಮಾರು ಪ್ರಚಾರ ಮಾಡಿದ್ದೀವಿ. ನನಗೆ ಗೊತ್ತಾದಂಗೆ ಈ ಸಲ ಎಲ್ಲ 26-27 ಕ್ಷೇತ್ರದಲ್ಲೂ ನಾವು ಗೆಲ್ತೀವಿ ಅನ್ನೋದಕ್ಕಂಥ ಒಂದು ಮನಸ್ಸಿದೆ. ಸರ್, ಇವತ್ತು ಮಗನ ಜೊತೆ ಹೋಗಿ ಮತಯಾಚನೆ ಮಾಡಿದ್ದಾರೆ. ಮತಯಾಚನೆ ಮಾಡಿರೋದು ಅವ್ರು ಬೇರೆ ಮಾಡಿದ್ದಾರೆ, ನಾನು ಬೇರೆ ಮಾಡಿದ್ದೀನಿ. ಅವರವರ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಅವ್ರವ್ರು ಮಾಡಿದ್ದಾರೆ, ಮುಖಂಡರು ಮಾಡಿದ್ದಾರೆ, ಇನ್ನು ಇವರು ನೇಮಿಸಿರ್ತಕ್ಕಂಥ ಲೀಡರ್ಸೂ ಮಾಡಿದ್ದಾರೆ. ಎಲ್ಲ ಕಡೆಯೂ ಎಲ್ಲ 11 ಕ್ಷೇತ್ರನೂ ಮಾಡಿದ್ದಾರೆ. ಅದರಿಂದ ಏನು ತೊಂದರೆ ಆಗೋದಿಲ್ಲ ಅನ್ನೋ ಅಭಿಪ್ರಾಯ ನನಗೆ. ಎಷ್ಟು ವಿಶ್ವಾಸ ಇದೆ ಗೆಲ್ತಾರೆ? ಹೇಳ್ತಾರೆ, ಮೋದಿ ಫಸ್ಟ್ ಮೋದಿ, ಈ ದೇಶಕ್ಕೆ ಬೇಕಾಗಿರೋದು ಮೋದಿ ಅಂತ ಹೇಳ್ತಾರೆ. ಆಮೇಲೆ ಡಾಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಜನ ಹೇಳೋದು. ಬೇರೆ ಕಡೆ ಕ್ಷೇತ್ರಗಳಲ್ಲಿ ಅವ್ರಿಗೇನೋ ಚಿಕ್ಕಬಳ್ಳಾಪುರಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನತಕ್ಕಂಥ ವಿಷಯದಲ್ಲಿ ಅವರು ಪ್ರತಿಯೊಬ್ಬರು ಹೇಳ್ತಾರೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಲಲು ಸಾಧ್ಯ? ಸುಮಾರು ನಾವು 200,000 ಮೇಲೆ ಗೆಲ್ತೀವಿ ಅಂತ ಒಂದು ಇದು ನಂಬಿಕೆ ಇದೆ ನನಗೆ.